ಹಲೋ ಫ್ರೆಂಡ್ಸ್, ನಿಮಗೋಸ್ಕರವಾಗಿ ಇವತ್ತು ಭಾರತದ ರಾಷ್ಟ್ರೀಯ ಚಳುವಳಿಯ ವಿಡಿಯೋ 3 ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಕಳೆದ 2 ವಿಡಿಯೋಗಳಲ್ಲಿ ಅಭೂತಪೂರ್ವವಾಗಿ ನಿಮಗೆ ಬೇಕಾಗಿರೋ ಎಲ್ಲ ಮ್ಯಾಟ್ರ್ಗಳನ್ನು ಹಾಕಿದ್ದೀನಿ. ಪಾರ್ಟ್ 1 ವಿಡಿಯೋ ಬಂದುಬಿಟ್ಟು ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮತ್ತು ಅದರ ಯಾವ್ಯಾವ ಅಧಿವೇಶನಗಳಲ್ಲಿ ಏನೇನಾಗಿದೆ ಅಂತ ಹೇಳಿದ್ದೀನಿ. ಪಾರ್ಟ್ 2 ಮಂದಗಾಮಿಗಳು ಯಾರ್ಯಾರು, ಹೇಗೆ ಮಂದಗಾಮಿಗಳ ಹೋರಾಟ ಇತ್ತು ಅನ್ನೋದನ್ನು ಹೇಳಿದ್ದೀನಿ. ಈ 2 ವಿಡಿಯೋಗಳನ್ನು ನೋಡದೇ ಇದ್ದರೆ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಆ 2 ವಿಡಿಯೋಗಳ ಲಿಂಕ್ ಇದೆ, ನೋಡಿ. ಹಾಗೆಯೇ ಇವತ್ತಿನ 3 ವಿಡಿಯೋ ಭಾರತದಲ್ಲಿ ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ತೀವ್ರಗಾಮಿಗಳ ಅವಧಿಯ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವರು ತೀವ್ರಗಾಮಿಗಳಾಗಿದ್ದು ಹೇಗೆ ಅಂತ ನಾವು ಮೊದಲು ತಿಳಿಬೇಕು. ಮಂದಗಾಮಿಗಳ ಒಕ್ಕೂಟದಲ್ಲಿದ್ದಂಥ ಕೆಲವರಿಗೆ ಅಸಮಾಧಾನ ಆಗಲಿಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನು ಕೂಡ ನಾನು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಬಹಳಷ್ಟು ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಭಾರತದಲ್ಲಿ ರಾಷ್ಟ್ರೀಯತೆಯ ತೀವ್ರಗಾಮಿಗಳ ಹಂತ 1905 1920 ಅಂತ ನಾನು ಹೇಳ್ತೇನೆ. ಸಾಮಾನ್ಯವಾಗಿ ನಮ್ಮ ಪುಸ್ತಕಗಳಲ್ಲಿ 1905 ಅಂತ ಇರುತ್ತೆ. 1920 ರಾಷ್ಟ್ರೀಯ ಚಳುವಳಿ ನಮ್ಮಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭದ ನಂತರವೇ ಈ ತೀವ್ರಗಾಮಿಗಳ ಸಂಪೂರ್ಣದ ಹೋರಾಟದ ಕ್ರಮಗಳು ಸ್ವಲ್ಪ ಇಳಿಮುಖ ಆಯಿತು ಅಂತ ಹೇಳ್ಬೋದು. ಮತ್ತೆ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ವಾಪಸ್ ತೆಗೆದುಕೊಂಡ ಮೇಲೆ ಮತ್ತೆ ನಮ್ಮಲ್ಲಿ ಕ್ರಾಂತಿಕಾರಿಗಳ ಯುಗದಲ್ಲಿ ಮತ್ತೊಂದಿಷ್ಟು ಹೊಸ ಚೇತರಿಕೆಗಳು ಕಂಡುಬಂದಿದ್ದನ್ನು ನೋಡ್ಬೋದು. ಹಾಗಾಗಿ ತೀವ್ರಗಾಮಿಗಳ ಅವಧಿ ಅಂತ ಬಂದರೆ 1905 ಪುಸ್ತಕದ ಪ್ರಕಾರ 19, ಆದರೆ ರಾಷ್ಟ್ರೀಯ ಚಳುವಳಿಯ ಯುಗದಲ್ಲಿ 1920 ಹೇಳ್ತೀವಿ. ಯಾಕೆ 19 ಹೇಳ್ತಾರೆ ಅಂದರೆ, ಅಲ್ಲಿ ನಿಮಗೆ ಗೊತ್ತಿದೆ, ಭಾರತ ಬ್ರಿಟಿಷ್ ಸರ್ಕಾರದ ಜಾರಿಗೆ ತಂದಿರತಕ್ಕಂತಹ ಕೆಲವು ಶಾಸನಗಳ ವಿರುದ್ಧ ಗಾಂಧೀಜಿ ಮೊದಲ ಬಾರಿಗೆ ಇಡೀ ನ್ಯಾಷನಲ್ ವೈಸ್, ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಚಳುವಳಿಯನ್ನು ಹಮ್ಮಿಕೊಳ್ತಾರೆ. ಅಂಥ ಚಳುವಳಿಯನ್ನು ಹಮ್ಮಿಕೊಂಡಾಗ್ಲೇ ಇಡೀ ರಾಷ್ಟ್ರೀಯ ಏಕತೆ ಪ್ರಾರಂಭ ಆಯಿತು ಅಂತ ಕೂಡ ಹೇಳ್ತಾರೆ. ಹಾಗಾಗಿ 1919 ಹೇಳಲಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ, ಭಾರತದಲ್ಲಿ ರಾಷ್ಟ್ರೀಯತೆಯ ಹಂತ ಹೇಗೆ ಶುರುವಾಯಿತು ಅಂತಂದರೆ, ಮೊದಲು ತೀವ್ರಗಾಮಿಗಳು ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ಏನು? ಸ್ವರಾಜ್ಯ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣದಂತಹ ವಿಚಾರಗಳು ಮತ್ತು ಹಿಂದೂ ಸಂಸ್ಕೃತಿಯ ಪುನರುತ್ಥಾನ ಮಾಡಬೇಕು ಮತ್ತು ಭಾರತದಲ್ಲಿ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು ಅನ್ನುವಂಥ ಕೆಲವು ಸಿದ್ಧಾಂತಗಳನ್ನು ಇಟ್ಕೊಂಡ್ಬಿಟ್ಟು ಇವರು ಹೋರಾಟವನ್ನು ಶುರು ಮಾಡ್ತಾರೆ. ಬಟ್ ಇದರಲ್ಲಿ 1906 ದಾದಾಭಾಯಿ ನವರೋಜಿ ಅವರ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ನಡೆದಂಥ ಹೋರಾಟದಲ್ಲಿ ಹೇಗೆ ಕೆಲವೊಂದು ಅಸ್ತಿತ್ವಗಳು ಜಾರಿಗೆ ಬರೋದಕ್ಕೆ ಪ್ರಯತ್ನ ಪಡ್ತು. 1905 ಗೋಪಾಲಕೃಷ್ಣ ಗೋಖಲೆ ಅವರ ಬನಾರಸ್ ವಾರಣಾಸಿಯ ಸಮಾವೇಶ ಕೂಡ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹಮ್ಮಿಕೊಳ್ತು. ಮತ್ತೊಂದು ಕಡೆ 1906 ಮುಸ್ಲಿಂ ಲೀಗ್ ಏನಿದೆ ಭಾರತದಲ್ಲಿ ಹೊಸದಾಗಿರ್ತಕ್ಕಂಥ ವಿಚಾರಗಳನ್ನು ಬಿತ್ತೋದಕ್ಕೆ ಸ್ಟಾರ್ಟ್ ಮಾಡ್ತು. ಮತ್ತು ಈ ಕಡೆ ಲಾರ್ಡ್ ಕರ್ಜನ್ನ ನೀತಿಗಳು, 1905 ಬಂದಂಥ ಬಂಗಾಳದ ವಿಭಜನೆ ಅಂತ ನೀತಿಗಳು ತುಂಬಾ ಬದಲಾವಣೆಯನ್ನು ಏರ್ಪಡಿಸ್ತು. ಅದಕ್ಕಿಂತ ಮುಂಚೆ ಇವರು ಕ್ರಾಂತಿಕಾರಿಗಳು ಆಗಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾಯ್ದೆ ಅಂದರೆ 1892 ಕಾನೂನು. ದಯವಿಟ್ಟು ಸ್ನೇಹಿತರೆ 1892 ಕಾನೂನನ್ನು ಒಂದ್ಸರಿ ಓದ್ಕೊಳ್ಳಿ. ಸೊ ಇದರಲ್ಲಿ ಭಾರತೀಯ ಮಂಡಳಿಯ ಕಾಯ್ದೆಯನ್ನು ಜಾರಿಗೊಳಿಸಿಬಿಟ್ಟು ರಾಷ್ಟ್ರೀಯವಾದಿಗಳನ್ನು ತೃಪ್ತಿಪಡಿಸುವಲ್ಲಿ ಈ ಕಾಯ್ದೆ ತುಂಬಾ ವಿಫಲ ಆಗುತ್ತೆ. ಆದರೆ ಈ ಒಂದು ಎಲ್ಲ ರೀತಿಯ ಕಾಯ್ದೆಗಳ ವಿಚಾರದಲ್ಲಿ ಇದನ್ನು ತೀವ್ರಗಾಮಿಗಳು ಬಹಳಷ್ಟು ರೀತಿಯಲ್ಲಿ ಕೆಟ್ಟದಾಗಿ ಇದನ್ನು ಟೀಕೆ ಮಾಡ್ತಾರೆ. ಮಂದಗಾಮಿಗಳನ್ನು ಸ್ವಲ್ಪ ಮಸ್ತಿಗೆ ಸಂವಿಧಾನದ ಬದಲಾವಣೆಗಳಿದೆ ಅಂತ ಒಪ್ಕೊಳ್ಬೋದು, ಆದರೆ ತೀವ್ರಗಾಮಿಗಳು ಇದನ್ನು ವಿರೋಧಿಸ್ತಾರೆ. ಅದಾದ ನಂತರ 1897 ಚಾಪೇಕರ್ ಬ್ರದರ್ಸ್ ಪ್ರಕರಣ ಅಂತ ನೀವು ಓದ್ತೀರಾ. ಯಾಕೆ ಅಂತಂದರೆ ನಮ್ಮಲ್ಲಿ ಗೊತ್ತಿದೆ, ಈ ಚಾಪೇಕರ್ ಬ್ರದರ್ಸ್ ಅವರು ರ್ಯಾಂಡನ್ನು ಕೊಲೆ ಮಾಡ್ತಾರೆ. ರ್ಯಾಂಡನ್ನು ಕೊಲೆ ಮಾಡಿದ ಉದ್ದೇಶ ಇಷ್ಟೇ, ಭಾರತದ ಪುಣೆ ಮತ್ತು ಸೂರತ್ ಮತ್ತು ಈ ಭಾಗಗಳಲ್ಲೆಲ್ಲ ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಬಂದಂಥ ಕಾಯಿಲೆಯನ್ನು, ಪ್ಲೇಗ್ ರೋಗವನ್ನು ತೊಲಗಿಸಬೇಕಾಗಿತ್ತು. ಆದರೆ ಇವನು ಅದನ್ನು ತೊಲಗಿಸುವಲ್ಲಿ ಬಹಳಷ್ಟು ವಿಫಲನಾಗಿದ್ದ. ಆ ಕ್ರಮಗಳನ್ನು ಕೈಗೊಳ್ಳುವಾಗ ಇವನು ಪ್ಲೇಗನ್ನು ಕಂಟ್ರೋಲ್ ಮಾಡೋಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿರುವಂಥ ತೀವ್ರಗಾಮಿಗಳು ಕ್ರಾಂತಿಕಾರಿಗಳನ್ನು ಹತ್ತಿಕ್ಕೋದಕ್ಕೆ ಟ್ರೈ ಮಾಡ್ದ. ಹಾಗಾಗಿ ಅವನು ಕೈಗೊಂಡ ನೀತಿಗಳನ್ನು ವಿರೋಧಿಸಿಬಿಟ್ಟೆ ಬಾಲಗಂಗಾಧರ್ ತಿಲಕ್ ಅವರು ಕೆಲವು ಹೇಳಿಕೆಗಳನ್ನು ನೀಡ್ತಾರೆ, ಅದನ್ನು ಬೆಂಬಲಿಸಿಕೊಂಡಂಥ ಚಾಪೇಕರ್ ಬ್ರದರ್ಸ್ ಅವತ್ತು ಅವನನ್ನು ಕೊಲೆ ಮಾಡ್ತಾರೆ. ಹೀಗೆ ಕೊಲೆ ಮಾಡಿದ್ದನ್ನು ಬಾಲಗಂಗಾಧರ್ ತಿಲಕ್ ಕೂಡ ತಪ್ಪು ಮಾಡಿದವರನ್ನು ಕೊಂದಿದ್ದು ತಪ್ಪೇನಿಲ್ಲ ಅನ್ನುವಂಥ ವಿಚಾರಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದರ ಆರೋಪದ ಮೇಲೆಗೆ ಆ ಕಡೆ ಚಾಪೇಕರ್ ಬ್ರದರ್ಸ್ನು ಅರೆಸ್ಟ್ ಮಾಡ್ತಾರೆ, ಈ ಕಡೆ ಬಾಲಗಂಗಾಧರ್ ತಿಲಕ್ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಮ್ಯಾಂಡಲೆ ಜೈಲಿಗೆ ಕೂಡ ಕಳಿಸ್ತಾರೆ.
ಕರ್ಜನ್ನ ಪ್ರತಿಗಾಮಿ ನೀತಿಗಳನ್ನು ನೀವು ತುಂಬ ಚೆನ್ನಾಗಿ ಓದ್ಕೊಳ್ಬೇಕು. ಕರ್ಜನ್ನ ಆಳ್ವಿಕೆಯಲ್ಲಿ ಅಳವಡಿಸ್ಕೊಂಡಂಥ ಬ್ರಿಟಿಷ್ ಆಡಳಿತದ ಮೂಲಕ ಅನೇಕ ಪ್ರತಿಗಾಮಿ ಸ್ವರೂಪದ ನಿಯಮಗಳು ಜಾರಿಗೆ ಬಂದಿದೆ ಸ್ನೇಹಿತರೆ. ಅದರಲ್ಲಿ ಲಾರ್ಡ್ ಕರ್ಜನ್ನ ಕಲ್ಕತ್ತಾ ನಿಗಮದಲ್ಲಿ ಭಾರತೀಯ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡುವ ವಿಚಾರದಲ್ಲಿ ಮತ್ತು ಜನಪ್ರತಿನಿಧಿಗಳ ಸಂಖ್ಯೆಯನ್ನು ಆದಷ್ಟು ನಮ್ಮ ಈ ಪಾಲಿಕೆಯ ಸದಸ್ಯರ ನಿಯೋಗದಲ್ಲಿ ಕಡಿಮೆ ಮಾಡಬೇಕು ಅನ್ನೋ ಅವನು ವಾದ. ಸೊ ಹಾಗಾಗಿ ಇದನ್ನು ತುಂಬಾರೇ ಗ್ರ್ಯಾಂಡಾಗಿ ವಿರೋಧ ಮಾಡಿದ್ದೆ ತೀವ್ರಗಾಮಿಗಳ ಒಕ್ಕೂಟ. ಇನ್ನು 1904 ರಹಸ್ಯ ಕಾಯ್ದೆಗಳ ಸ್ವಾತಂತ್ರ್ಯ ಅಂತ ಕರಿತೀವಿ. ಅಂದರೆ ಅಧಿಕೃತವಾಗಿ ಕೆಲವು ದಾಖಲೆಗಳನ್ನು ರಹಸ್ಯವಾಗಿಡಬೇಕು ಅನ್ನೋ ವಿಚಾರವನ್ನು ಮತ್ತು ಕೆಲವು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋದಿಲ್ಲ ಅನ್ನುವಂಥ ವಿಚಾರಗಳ ಕಾಯ್ದೆಯನ್ನು ಲಾರ್ಡ್ ಕರ್ಜನ್ ಜಾರಿಗೆ ತರ್ತಾನೆ. ಹಾಗಾಗಿ ಅದನ್ನು ಅಧಿಕೃತ ರಹಸ್ಯ ಕಾಯ್ದೆಗಳ ಪತ್ರಿಕಾ ಸ್ವಾತಂತ್ರ್ಯವನ್ನು ಕೂಡ ಇದು ಹರಣ ಮಾಡಿತು. ಯಾವುದೇ ಕಾರಣಕ್ಕೂ ನಮ್ಮನ್ನು ಟೀಕೆ ಮಾಡುವಂತಿಲ್ಲ, ಆಡಳಿತವನ್ನು ವಿಚಾರ ಮಾಡುವಂತಿಲ್ಲ, ಪ್ರಶ್ನೆ ಮಾಡುವಂತಿಲ್ಲ, ಯಾವುದೇ ಕ್ರಮವನ್ನು ಕೇಳುವಂತಿಲ್ಲ ಅನ್ನುವಂಥ ಕ್ರಮಗಳನ್ನು ಅಳವಡಿಸ್ತಾರೆ. ಹಾಗಾಗಿ 1904 ಈ ಕಾನೂನು ಕೂಡ ತುಂಬಾ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಡ ಮಾಡ್ತು. ಇನ್ನು 1904 ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆಯ ಮುಖಾಂತರವಾಗಿ ಭಾರತದಲ್ಲಿ ನ್ಯಾಷನಲಿಸ್ಟ್ ಇನ್ಸ್ಟಿಟ್ಯೂಟ್ಗಳೇನಿದ್ದಾವೆ, ರಾಷ್ಟ್ರೀಯ ಶಿಕ್ಷಣ ಪಾಲಿಕೆಯ ವಿಚಾರಗಳೇನಿದ್ದಾವೆ, ಅದರಲ್ಲಿ ಯೂನಿವರ್ಸಿಟಿಗಳನ್ನು ಕೂಡ ಬ್ರಿಟಿಷರ ಅಧೀನಕ್ಕೆ ತರಬೇಕು ಅನ್ನುವಂಥ ಇವನ ಹೋರಾಟ ಬಹಳ ಪ್ರಮುಖವಾಗಿತ್ತು. ಇದನ್ನು ಕೂಡ ಆ ಕಾಲಕ್ಕೆ ವಿರೋಧ ಮಾಡ್ತಾರೆ. ಇದಾದ ನಂತರ ನಿಮಗೆ ಗೊತ್ತಿದೆ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ 1904 ಜಾರಿಗೆ ಬರುತ್ತೆ. ಹೀಗೆ ಬ್ರಿಟಿಷ್ ಅಧಿಕಾರಿಗಳ ಯಾವುದೇ ಮಹತ್ವದ ಫಲಿತಾಂಶಗಳನ್ನು ಇಲ್ಲಿ ಕಂಪ್ಲೀಟಾಗಿ ಅವು ಪಡೆಯುವಲ್ಲಿ ಮಂದಗಾಮಿಗಳು ವಿಫಲರಾಗಿದ್ದರು. ಇದನ್ನು ನೋಡ್ತಾ ಇದ್ದಂಥ ತೀವ್ರಗಾಮಿಗಳು ಇವ್ರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಕಾಯ್ದೆಗಳ ವಿರುದ್ಧ ಇವರು ಸಿಡಿದೇಳ್ತಾರೆ. ಇನ್ನು 1905 ಬಂಗಾಳ ವಿಭಜನೆಯಂತೂ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಇದು ಸಿಡಿದೆದ್ದಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು. ಲಾರ್ಡ್ ಕರ್ಜನ್ ಮತ್ತು ಭಾರತೀಯರ ಬಗ್ಗೆ ಅವನಿಗಿದ್ದಂಥ ತಿರಸ್ಕೃತವಾದಂಥ ನೀತಿ, ಈ ಎರಡು ನೀತಿಗಳ ವಿರುದ್ಧ ಭಾರತೀಯರು ತುಂಬಾ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಕೋಪವನ್ನು ಕೂಡ ಹೊರಹಾಕಿದ್ರು ಅಂತ ಹೇಳ್ಬೋದು. ಇನ್ನು ನಮ್ಮಲ್ಲಿ ಬಹಳ ಪ್ರಮುಖವಾಗಿ ಹೇಳೋದಾದರೆ 1905 ವಿಚಾರ, ಬಂಗಾಳ ವಿಭಜನೆ ವಿಚಾರ ಆ ಕಡೆ ಮುಸ್ಲಿಂ ಲೀಗ್ ಪ್ರಕಟ ಆಗಿದ್ದು, ಈ ಕಡೆ ಮದನ್ ಮೋಹನ್ ಮಾಳ್ವೀಯ ಅವರ ಹೋರಾಟ, ಈ ಮೂರು ವಿಚಾರಗಳಿಂದಾಗಿ ಭಾರತದಲ್ಲಿ ತೀವ್ರಗಾಮಿಗಳ ಅಲೆ ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ಇದನ್ನು 1905 ನಾವು ಏನು ಹೇಳ್ತೀವಿ ಅಂದರೆ ಭಾರತೀಯ ರಾಷ್ಟ್ರೀಯ ಹೆಮ್ಮೆಯ ಪುನರುಜ್ಜೀವನ ಆಯಿತು ಅಂತಲೂ ಕೂಡ ಹೇಳ್ಬೋದು. ಭಾರತೀಯತೆ ಇಲ್ಲಿ ಮೂಡಿ ಬಂದಿತ್ತು ಅನ್ನೋದನ್ನು ಕೂಡ ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ. ಇನ್ನು ಆಧ್ಯಾತ್ಮಿಕ ರಾಷ್ಟ್ರೀಯತೆಯ ವಿಚಾರ ಅಂದರೆ ಭಾರತೀಯತೆ ಬಗ್ಗೆ ತುಂಬಾ ಹೆಮ್ಮೆ ಬರತಕ್ಕಂಥ ವಿಚಾರ. ಮತ್ತು ಬಂಗಾಳದ ವಿಭಜನೆಯಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಮರ ಸೋನಾರೋ ಬಾಂಗ್ಲಾ ಗೀತೆಯನ್ನು ಬರೆಯೋದ್ರ ಮುಖಾಂತರ ಬಂಗಾಳ ವಿಭಜನೆಯಲ್ಲಿ ರಾಷ್ಟ್ರೀಯತೆಯನ್ನು ಹೇಗೆ ಹೊರಹೊಮ್ಮಿಸ್ತಾರೆ, ಮತ್ತು ಈ ಕಡೆ ವಂದೇ ಮಾತರಂನಂತಹ ಗೀತೆಗಳು ಕೂಡ ಆಲ್ರೆಡಿ ಇಡೀ ಭಾರತದಲ್ಲಿ ರಾಷ್ಟ್ರೀಯತೆಯನ್ನು ಬಂಕಿಮಚಂದ್ರ ಚಟರ್ಜಿಯವರ ವಿಚಾರಗಳಿಂದ ಪ್ರಭಾವಿತ ಆಗಿತ್ತು. ಅದು ಅಲ್ಲದೆ ಇದನ್ನು ರಾಷ್ಟ್ರಗೀತೆಯನ್ನಾಗಿ ಮುಸ್ಲಿಂ ಲೀಗ್ ವಿರೋಧ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಚಾರಕ್ಕೆ ತರಲಾಗಿತ್ತು. ಈ ಎಲ್ಲ ವಿಚಾರಗಳನ್ನು ನೋಡ್ಕೊಂಡಂಥ ಇಲ್ಲಿ ಕೆಲವು ಒಕ್ಕೂಟ ಇದನ್ನು ವಿರೋಧಿಸ್ತಾ ಬಂತು. ಹೀಗೆ ಒಂದು ಸ್ವಾಭಿಮಾನ ಬೆಳವಣಿಗೆ ಆದಮೇಲೆ ಭಾರತದ ರಾಷ್ಟ್ರೀಯತೆ ಹೊರಹೊಮ್ಮಿತು ಅಂತಲೇ ಹೇಳ್ಬೋದು. ಇನ್ನು ಭಾರತದಲ್ಲಿ ಲಕ್ಷಾಂತರ ಜನರನ್ನ ಕೊಂದ ಒಂದು ಕ್ಷಾಮದ ಭೀಕರ ಪರಿಣಾಮಗಳು ಕೂಡ ಜನರನ್ನ ಸಂಪೂರ್ಣವಾಗಿ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಸಂದರ್ಭ ಇತ್ತು. ಇಡೀ ಭಾರತದಲ್ಲಿ ಬರಗಾಲದ ಛಾಯ ಆವರಿಸಿತ್ತು. ಬಟ್ ಈ ಸಮಯದಲ್ಲಿ ದೆಹಲಿ ದರ್ಬಾರ್ ಪ್ರಕರಣ ತುಂಬಾ ದೊಡ್ಡ ಮಟ್ಟಿಗೆ ರುಚಿ ಗಳಿಸುತ್ತೆ. ಹಾಗಾಗಿ 1903 ನಡೆದಂಥ ಎರಡನೇ ದೆಹಲಿ ದರ್ಬಾರ್ ಅಂತ ಕರಿತೀವಿ. ಅದಾದ ನಂತರ 1911 ಮೂರನೇ ದೆಹಲಿ ದರ್ಬಾರ್ ನಡೆಯುತ್ತೆ. ಸೊ ಈ ಥರ ದೆಹಲಿ ದರ್ಬಾರ್ಗಳ ಬಗ್ಗೆನೂ ಕೂಡ ನನ್ನ ಪ್ಲೇಲಿಸ್ಟಲ್ಲಿ ಒಂದು ಒಳ್ಳೆ ವಿಡಿಯೋ ಇದೆ, ದಯವಿಟ್ಟು ನೋಡಿ, ದೆಹಲಿ ದರ್ಬಾರ್ಗಳ ಬಗ್ಗೆ ಮಾಡಿದ್ದೀನಿ. ಸೊ ಹಾಗಾಗಿ ಲಕ್ಷಾಂತರ ಜನರನ್ನ ಇಲ್ಲಿ ದೆಹಲಿ ದರ್ಬಾರಿಂದ ಬಹಳಷ್ಟು ಕ್ರೋಧ ಆಗುತ್ತೆ ಜನರಿಗೆ. ಈ ಕ್ರಮಗಳನ್ನು ವಿರೋಧಿಸಿ ಇಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಅದಾದ ನಂತರ ಪ್ರಪಂಚದಾದ್ಯಂತ ನಡೀತಕ್ಕಂಥ ಅನೇಕ ಪ್ರತಿಭಟನೆಗಳು ಕೂಡ ನಮ್ಮ ತೀವ್ರಗಾಮಿ ನಾಯಕರನ್ನ ರುಚಿಗೇಳಿಸೋದ್ರ ಜೊತೆಗೆ 1896 ಅಬಿಸಿನಿಯಾ ಅನ್ನುವಂಥ ಒಂದು ಚಿಕ್ಕ ರಾಷ್ಟ್ರ ಇಟಾಲಿಯನ್ ಸೇನೆಗಳನ್ನು ಹೇಗೆ ಹೊಡೆದಾಕತ್ತೆ, ಇನ್ನು 1905 ಜಪಾನ್ ಅಂತ ಚಿಕ್ಕ ರಾಷ್ಟ್ರ ರಷ್ಯಾವನ್ನು ಹೇಗೆ ಹೊಡೆದಾಕ್ತು, ಹೀಗೆ ಹೊಡೆದಾಕಿದ್ರಿಂದ ಯುರೋಪಿನ ಏಕಮಾನ್ಯ ಅಗ್ರಮಾನ್ಯ ಸ್ಥಾನ ಏನಾಯಿತು, ನಿಧಾನಕ್ಕೆ ಕಡಿಮೆ ಆಯಿತು. ಅವರ ಅಜೇಯತೆಯ ಕಲ್ಪನೆಯು ಕೂಡ ಛಿದ್ರಗೊಳಿಸ್ತಾ ಹೋಗಿತ್ತು. ಇನ್ನು ಈಜಿಪ್ಟ್ ಮತ್ತು ಪರ್ಷಿಯಾಗಳು ಕೂಡ ಆ ಕಾಲಕ್ಕೆ ರಾಷ್ಟ್ರೀಯತೆಯನ್ನು ಹೊರಹೊಮ್ಮಿಸ್ತಾ ಇದ್ವು. ಇವುಗಳ ಈ ಎಲ್ಲ ರಾಷ್ಟ್ರೀಯತೆಯ ಪ್ರಕರಣಗಳು ಕೂಡ ಭಾರತದ ಮೇಲೆ ಪ್ರೇರೇಪಣೆಯನ್ನು ಕೂಡ ಬೀಳ್ತು. ಇನ್ನು ಶಾಂತಿಯುತವಾಗಿ ಮತ್ತು ಸಂವಿಧಾನಿಕ ಆಂದೋಲನದ ಮೂಲಕ ಮಂದಗಾಮಿಗಳು
ನಾವು ಸ್ವತಂತ್ರವನ್ನು ಗಳಿಸ್ತೀವಿ ಅನ್ನುವಂಥ ನಂಬಿಕೆಯನ್ನು ಇಟ್ಟಿದ್ರು. ಅವ್ರದ್ದು ಗೊತ್ತಿದೆ ನಿಮಗೆ 3P ಫಾರ್ಮುಲಾ ಅಂತ ಕರಿತೀವಿ, ಅಂದರೆ ಪ್ರೇಯರ್ ಮಾಡೋದು, ಇನ್ನು ಮನವಿಯನ್ನು ಮಾಡ್ಕೊಳ್ಳೋದು, ಇನ್ನು ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ವಿಚಾರಗಳಿಂದ ಇವರು ತುಂಬಾ ಬೇಸತ್ಬಿಟ್ಟಿದ್ರು. ಹಾಗಾಗಿಂಥ ಜನಪ್ರಿಯ ವಿಧಾನಗಳನ್ನು ಟೀಕೆ ಮಾಡೋದ್ರ ಮುಖಾಂತರ ತೀವ್ರಗಾಮಿಗಳ ಅಸ್ತಿತ್ವ ಶುರುವಾಯಿತು. ಈ ಒಂದು ದೊಡ್ಡ ಹೋರಾಟಕ್ಕೆ ಹಿನ್ನಡೆಯ ಒಂದು ಮುನ್ನಡೆಯನ್ನು ತಂದುಕೊಟ್ಟಿದ್ದೆ ಸೂರತ್ ಒಡಕು. ಸ್ನೇಹಿತರ ನೆನಪಿರಲಿ, 1907 ಇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ INC ಮೊದಲ ಬಾರಿಗೆ ವಿಭಜನೆ ಆಗುತ್ತೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂಥೇಳಿ ವ್ಯತ್ಯಾಸ ಆಗುತ್ತೆ. ಕಾರಣ ಇಷ್ಟೇ, ಈ ಸಭೆ ನಾಗ್ಪುರದಲ್ಲಿ ನಡಿಬೇಕಾಗಿತ್ತು. ನಾಗ್ಪುರದಲ್ಲಿ ನಡೆಯೋಕ್ಕೆ ಒಂದು ಸಂದರ್ಭ ಸೃಷ್ಟಿಯಾದಾಗ, ಒಂದು ಕಡೆ ಲಾಲಾ ಲಜಪತ್ ರಾಯ್, ಮತ್ತೊಂದು ಕಡೆ ಬಾಲಗಂಗಾಧರ್ ತಿಲಕ್, ಇವರಿಬ್ಬರು ರಾಷ್ಟ್ರೀಯ ಕಾಂಗ್ರೆಸ್ನ ಮುಖ್ಯ ಆಡಳಿತದಲ್ಲಿ ಬರ್ತಾರೆ. ಬರೋದ್ರ ಜೊತೆಗೆ ಈ ಒಂದು INC ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ಒಂದು ಬೆಂಬಲ ಕೂಡ ಶುರುವಾಗತ್ತೆ. ಆದರೆ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಜೆಂಡಾದ ಒಂದು ಪಾಲಿಸಿ ಇತ್ತು, ಏನು, ಆ ಪ್ರಾಂತ್ಯದಲ್ಲಿ ನಡೆದರೆ ಆ ಪ್ರಾಂತ್ಯದ ಅಧ್ಯಕ್ಷರು ಆಗೋ ಹಾಗಿಲ್ಲ ಅಂತ. ಆದರೆ ಈ ನಾಗ್ಪುರ ಕೂಡ ಮಹಾರಾಷ್ಟ್ರ ಮತ್ತು ಬಾಂಬೆ ಪ್ರಾಂತ್ಯಕ್ಕೆ ಸೇರ್ಪಡೆ ಆಗಿದ್ದರಿಂದಾಗಿ ಈ ಪ್ರಾಂತ್ಯದ ಬಾಲಗಂಗಾಧರ್ ತಿಲಕ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬಾರ್ದು ಅಂತಾಯಿತು. ಯಾವಾಗ ಬಾಲಗಂಗಾಧರ್ ತಿಲಕ್ ಅಧ್ಯಕ್ಷರಾಗಬಾರ್ದು ಅಂತಾಯ್ತೋ, ಅವ ಬಾಲಗಂಗಾಧರ್ ತಿಲಕ್ ಲಾಲಾ ಲಜಪತ್ ರಾಯ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಆಗಲೇ ಇಲ್ಲೊಂದು ಟ್ವಿಸ್ಟ್ ಶುರುವಾಗುತ್ತೆ. ಒಂದು ಕಡೆ ಗೋಪಾಲಕೃಷ್ಣ ಗೋಖಲೆ ಅವರು ಬಹಳ ಪ್ರಮುಖವಾಗಿ ಮಂದಗಾಮಿಗಳ ಲೀಡರಾಗಿ ಇವರು ಒಬ್ಬ ನಾಯಕನನ್ನು ಪ್ರೇರೇಪಣೆ ಮಾಡ್ತಾರೆ, ಅದೇ ರಾಸ್ ಬಿಹಾರಿ ಘೋಷ್ ಅವ್ರನ್ನ. ರಾಸ್ಬಿಹಾರಿ ಘೋಷ್ ಅವ್ರನ್ನ ಇದರ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಶುರು ಮಾಡಿದ್ರು. ಇದರಿಂದಾಗಿ ಬಾಲಗಂಗಾಧರ್ ತಿಲಕ್ ವರ್ಸಸ್ ಗೋಪಾಲಕೃಷ್ಣ ಗೋಖಲೆ ಅವರ ನಡುವೆ ಈ ಒಂದು ಸೂರತ್ನಲ್ಲಿ ಬಹಳಷ್ಟು ವಿಷಾದನೀಯ ಸಂಘಟನೆ ಒಂದು ಶುರುವಾಗ್ಬಿಡುತ್ತೆ. ಅಲ್ಲಿಂದ ಕಾಂಗ್ರೆಸ್ ಎರಡು ವರ್ಗಗಳಾಗಿ ವಿಭಜನೆ ಆಯಿತು. ಏನೇ ವಿಭಜನೆ ಆದರೂ ಕೊನೆಗೆ ಈ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ರಾಸ್ಬಿಹಾರಿ ಘೋಷ್ ಅವರು ಆಯ್ಕೆ ಆಗ್ತಾರೆ. ಬಟ್ ಬಾಲಗಂಗಾಧರ್ ತಿಲಕ್ಗೆ ಇದು ತೀವ್ರ ಹಿನ್ನಡೆ ಕೂಡ ಆಯಿತು. ಆದರೆ ಮಂದಗಾಮಿಗಳು ಈ ತೀವ್ರಗಾಮಿಗಳ ವಿಚಾರಗಳನ್ನು ತುಂಬಾ ವಿರೋಧಿಸ್ತಾ ಇದ್ರು. ಸ್ವದೇಶಿ ಚಳವಳಿ ಇರ್ಬೋದು, ಬಹಿಷ್ಕಾರ ವಿಚಾರಗಳಿರ್ಬೋದು, ರಾಷ್ಟ್ರೀಯ ಶಿಕ್ಷಣವನ್ನು ಜಾರಿಗೆ ತರಬೇಕು ಅನ್ನುವಂಥ ನಿರ್ಣಯಗಳ ಮೇಲಿನ ಕಂಪ್ಲೀಟ್ ಆಗಿ ಮಂದಗಾಮಿಗಳು ಈ ಸೂರತ್ ಒಡಕಲ್ಲಿ ಕೈ ಬಿಡೋದಕ್ಕೆ ಮುಂದಾಗ್ತಾರೆ. ಬಟ್ ಸೂರತ್ನ ಅಧಿವೇಶನದಲ್ಲಿ ರಾಸ್ಬಿಹಾರಿ ಘೋಷ್ ಅವರು ಅಧ್ಯಕ್ಷರಾಗಿ ಈ ವಿಚಾರಗಳನ್ನು ಕೈ ಬಿಡಲು ಬಯಸಿದ್ದೇವೆ ಅಂತ ಹೇಳಿದ ತಕ್ಷಣವೇ ಇಡೀ ಸೂರತ್ ಅಧಿವೇಶನದಲ್ಲಿ ತುಂಬ ಕೆಂಡ ಮಂಡಲವಾಗಿರ್ತಕ್ಕಂಥ ತೀವ್ರಗಾಮಿಗಳು ಆ ಒಂದು ಈ ಸಭೆಯ ಮೇಲೆ ಅತಿ ತೀವ್ರವಾಗಿ ದಾಳಿಯನ್ನು ಮಾಡ್ತಾರೆ. ಜೊತೆಗೆ ಸ್ವಸರ್ಕಾರದ ಒಂದು ಕಾಂಗ್ರೆಸ್ ಗುರಿಯನ್ನು ಇವರು ಪುನರುಚ್ಚಾರ ಮಾಡಿದ್ದರಿಂದಾಗಿ ಬ್ರಿಟಿಷ್ ಸಾಮ್ರಾಜ್ಯದೊಳಗೆ ಇದ್ದೇ ನಾವು ಇದನ್ನೆಲ್ಲ ಸಾಧಿಸ್ಬೋದು ಅನ್ನುವಂಥ ಸಾಂವಿಧಾನಿಕ ವಿಧಾನಗಳನ್ನು ಇವರು ಘೋಷಣೆ ಮಾಡಿದ್ದರಿಂದ ಈ ಒಂದು ಸದಸ್ಯರ ಮೇಲೆ ಬಹಳ ಕೆಟ್ಟದಾಗಿ ತೀವ್ರಗಾಮಿಗಳು ಒಂದು ಹೋರಾಟವನ್ನು ಮಾಡ್ತಾರೆ. ಹಾಗಾಗಿ ಕೋಲ್ಗಳನ್ನೇ ಎಸಿತಾರೆ. ಒಂದು ಕಡೆ ಕೆಲವರು ಹೇಳ್ತಾರೆ ಚಪ್ಪಲ್ಗಳನ್ನೇ ಎಸಿಲಾಯಿತು ಅಂಥೇಳಿ, ಇನ್ನು ಕೆಲವರು ಏನೇನೋ ಕೆಟ್ಟದಾಗಿ ಇಲ್ಲಿ ಹೋರಾಟಗಳು ನಡೀತು ಅಂತ, ಏನೇ ನಡೆದಿದೆಯೋ ಗೊತ್ತಿಲ್ಲ. ತೀವ್ರಗಾಮಿಗಳು ತಮ್ಮ ಒಂದು ಏನು ಹೇಳ್ತೀವಿ ಅಸಮಾಧಾನವನ್ನು ಈ ರೀತಿ ಹೊರಹಾಕ್ತಾರೆ. ಮುಂದೆ ತೀವ್ರಗಾಮಿ ನಾಯಕರ ಪಂಗಡಗಳೇ ಶುರುವಾದ ಮೇಲೆ ಇವರು ಯಾವ್ಯಾವ ವಿಧಾನಗಳನ್ನು ಅನುಸರಿಸಿದರು ಅಂತ ನೋಡೋದಾದರೆ, ತೀವ್ರಗಾಮಿ ಬಹಳ ಪ್ರಮುಖವಾಗಿ ತಂದುಕೊಂಡಿದ್ದು ಸ್ವರಾಜನ್ನು. ಸ್ವರಾಜ್ ನಮಗೆ ಸ್ವಾಯತ್ತತೆ ಕೊಡುತ್ತೆ, ಬ್ರಿಟಿಷ್ ನಿಯಂತ್ರಣದಿಂದ ನಾವು ಸ್ವತಂತ್ರವನ್ನು ಪಡಿಬೋದು, ಜೊತೆಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನಿಯಂತ್ರಣವನ್ನು ನಾವೇ ಹೊಂದ್ಬೋದು, ಬ್ರಿಟಿಷರ ಸಾಮ್ರಾಜ್ಯಶಾಹಿಯ ಆಳ್ವಿಕೆಯಿಂದ ನಾವು ದೂರವಾಗ್ಬೋದು. ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡೇ ಇವರು ಸ್ವರಾಜ್ಯದ ಕಲ್ಪನೆಗಳನ್ನು ಮುಂತರ್ತಾರೆ. ಇನ್ನು ಆಡಳಿತ ವಿಚಾರಗಳಲ್ಲಾಗಲಿ ಮಿಲಿಟರಿ ಮೇಲ್ವರ್ಗದಲ್ಲಾಗಲಿ ಭಾರತೀಯರು ತಮ್ಮ ಪಾಲನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನುವಂತಹ ಕೂಗನ್ನು ಇದು ಮಂದಗಾಮಿಗಳ ಬೇಡಿಕೆಗೆ ತುಂಬ ವಿರುದ್ಧವಾಗಿದ್ದರೂ ಕೂಡ ತೀವ್ರಗಾಮಿಗಳು ಬಹಳ ಪ್ರಮುಖವಾಗಿ ಈ ಶಸ್ತ್ರವನ್ನು ಬಳಸ್ತಾರೆ. ತೀವ್ರಗಾಮಿ ನಾಯಕರು ಚಳುವಳಿಯಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಜನರನ್ನು ಒಳಗೊಂಡಿದ್ದರು. ಕಾರಣ ಅಷ್ಟೇ, ತೀವ್ರಗಾಮಿಗಳಲ್ಲಿ ಅತ್ಯಂತ ಕೆಳಮಟ್ಟದ ಜನರು ಕೂಡ ಭಾಗವಹಿಸಿದರು, ಮಧ್ಯಮ ವರ್ಗದವರು ಭಾಗವಹಿಸಿದರು. ಆದರೆ ಮಂದಗಾಮಿಗಳಲ್ಲಿ ಕೇವಲ ದೊಡ್ಡ ದೊಡ್ಡ ಲೀಡರ್ಗಳು ಭಾಗವಹಿಸಿದ್ರೆ ವಿನಃ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಜನರು ಭಾಗವಹಿಸಿರಲಿಲ್ಲ. ವಿದ್ಯಾವಂತರು ವಕೀಲರೇ ಇದ್ದರು ಮಂದಗಾಮಿಗಳಲ್ಲಿ ಬಿಟ್ಟರೆ, ನಮ್ಮ ಈ ತೀವ್ರಗಾಮಿಗಳಲ್ಲಿ ಎಲ್ಲ ವರ್ಗದ ಜನರನ್ನ ಒಟ್ಟುಗೂಡಿಸಿದ್ರು ಈ ಒಂದು ಸಂಘಟನೆ ಅಂತ ಹೇಳ್ಬೋದು. ಇನ್ನು ಬ್ರಿಟಿಷರನ್ನು ಮನವೊಲಿಸುವಂಥ ನೀತಿ ಮಂದಗಾಮಿಗಳಾದರೆ, ತೀವ್ರಗಾಮಿಗಳು ಇವರನ್ನ ವಿರೋಧಿಸಿಯೇ ನಾವು ಶಾಸನವನ್ನು ಜಾರಿಗೆ ತಂದ್ಕೊಂಡ್ಬಿಟ್ಟು ಈ ಎಲ್ಲ ಸ್ವಾಯತ್ತತೆಯನ್ನು ಪಡಿತೇವೆ ಅನ್ನೋದು ಇವ್ರ ವಾದ. ಏನೇ ಆದರೂ ಕೂಡ ಸ್ವದೇಶಿ ಚಳುವಳಿಯಲ್ಲಿ ಈ ಭಾರತೀಯರ ತೀವ್ರಗಾಮಿಗಳ ಒಂದು ಬೆಂಬಲದಿಂದಾಗಿ ಈ ಒಂದು ಹೋರಾಟದ ವೇಗವನ್ನಂತೂ ಭಾರತದಲ್ಲಿ ಹೆಚ್ಚಿಗೆ ಮಾಡಿತು. ಹೆಚ್ಚಿಗೆ ಮಾಡಿದ್ರ ಪರಿಣಾಮ ಏನಾಯಿತು ಗೊತ್ತಾ? ಆ ಕಡೆ ಬ್ಯಾಂಕುಗಳು, ಭಾರತೀಯ ಬ್ಯಾಂಕುಗಳು ಓಪನ್ ಆಗ್ತವೆ, ಭಾರತೀಯ ಗಿರಣಿಗಳು ಓಪನ್ ಆಗ್ತವೆ, ಭಾರತೀಯ ಅಧಿಕ ಬಂಡವಾಳದ ಕಾರ್ಖಾನೆಗಳು ಓಪನ್ ಆಗ್ತವೆ, ರಾಷ್ಟ್ರೀಯತೆಯ ಕೂಗು ಎಲ್ಲ ಕಡೆಯೂ ಕೂಡ ಜೋರಾಗುತ್ತೆ.
ಯಾವಾಗ ತೀವ್ರಗಾಮಿಗಳು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ನೀತಿಗಳನ್ನು ತುಂಬವಾಗಿ ವಿರೋಧಿಸ್ತಾರೋ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ತುಂಬವಾಗಿ ಇದನ್ನು ಹೆಮ್ಮೆ ಪಡುವಂಥ ವಿಚಾರವಾಗುತ್ತೆ. ಇದು ಎಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಧೈರ್ಯವನ್ನು ತಂದುಕೊಡುತ್ತೆ. ಪ್ರಾಚೀನ ಗ್ರಂಥಗಳನ್ನು ಕೂಡ ಇಲ್ಲಿ ನೋಡೋದಕ್ಕೆ ಶುರು ಮಾಡ್ತಾರೆ. ಹೊಸ ರೀತಿಯ ಬದಲಾವಣೆಗಳಾಗ್ತದೆ. ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗಳಲ್ಲಿ ಹೊಸ ಅಲೆಯನ್ನೇ ಇಲ್ಲಿ ಎಬ್ಬಿಸಲಾಗತ್ತೆ. ಹಾಗಾಗಿ ತಾಯ್ನಾಡಿನ ಉದ್ದೇಶಕ್ಕೆ ತಮ್ಮ ಜೀವನವನ್ನು ತ್ಯಾಗ ಮಾಡೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಕೋಚ ಇರಬಾರ್ದು ಅನ್ನುವಂಥ ಪಾಲಿಸಿಯನ್ನು ತೀವ್ರಗಾಮಿಗಳು ಇಲ್ಲಿ ಹೆಚ್ಚುಗೊಳಿಸ್ತಾ ಹೋಗ್ತಾರೆ ಅಂತ ಕೂಡ ಹೇಳ್ಬೋದು. ಅದಷ್ಟೇ ಅಲ್ಲ, ಬ್ರಿಟಿಷ್ ಈ ಒಂದು ಕಡೆ ಬಾಲಗಂಗಾಧರ್ ತಿಲಕ್ ಅವರ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಭಾರತೀಯ ಸಮಾಜವನ್ನು ಬ್ರಿಟಿಷ್ ಸಮಾಜದ ಪಾಶ್ಚಿಮಾತ್ಯೀಕರಣಗೊಳಿಸ್ತಾ ಇದ್ದಾರಲ್ಲ, ಇದನ್ನು ನಾವು ವಿರೋಧ ಮಾಡ್ಬೋದು ಅಂಥೇಳಿ ಆ ವಿಚಾರಕ್ಕಾಗಿ ಇವರು ಹೇಳ್ತಾರೆ, ಸ್ವರಾಜ್ಯ ನನ್ನ ಆ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೇನೆ ಅನ್ನುವಂಥದ್ದು ತಿಲಕ್ ಅವರ ಘೋಷಣೆ ಎಲ್ಲ ಕಡೆ ಒಂದು ರೀತಿ ಸಂಚಲನವನ್ನು ಏರ್ಪಡಿಸ್ತು. ಅಷ್ಟೇ ಅಲ್ಲ, ಈ ಬಾಲಗಂಗಾಧರ ತಿಲಕ್ ಅವರು ತಮ್ಮ ವಿಚಾರಧಾರೆಯಲ್ಲಿ ಏನು ಮಾಡಿದ್ರು, ನಮ್ಮ ಭಾರತೀಯತೆಯ ಹಿಂದಿನ ವೀರರಾಗಿರ್ತಕ್ಕಂಥ ಅಶೋಕನ ಬಗ್ಗೆ, ಶಿವಾಜಿಯವ್ರ ಬಗ್ಗೆ, ಮಹಾರಾಣಾ ಪ್ರತಾಪ್ ಸಿಂಗ್ ಅವ್ರ ಬಗ್ಗೆ, ರಾಣಿ ಲಕ್ಷ್ಮೀಬಾಯಿ ಅವ್ರ ಬಗ್ಗೆ, ಇನ್ನೂ ಗಣೇಶ ಜಯಂತಿ, ಶಿವಾಜಿ ಜಯಂತಿ ಈ ಥರದ ಅನೇಕ ಜಯಂತಿಗಳನ್ನು ಜಾರಿಗೆ ತರೋದ್ರ ಮುಖಾಂತರವಾಗಿ ಭಾರತದಲ್ಲಿ ರಾಷ್ಟ್ರೀಯತೆಯ ಕೂಗನ್ನು, ಭಾರತೀಯತೆಯನ್ನು ಹೆಚ್ಚೆಚ್ಚು ಪ್ರಬಲಗೊಳಿಸ್ತಾ ಹೋದರು ಅಂತ ಹೇಳ್ಬೋದು. ಸ್ನೇಹಿತರೆ, ಭಾಳ ಮುಖ್ಯವಾದ ಇನ್ನೊಂದು ವಿಚಾರ ಅಂದರೆ, ಭಾರತದಲ್ಲಿ ತೀವ್ರಗಾಮಿಗಳ ಈ ಸಂಚಲನವನ್ನು ಹೆಚ್ಚು ಮಾಡೋಕ್ಕೆ ಒಂದು ಕಡೆ ಈ ರೀತಿ ಬಾಲಗಂಗಾಧರ್ ತಿಲಕ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಬಿಪಿನ್ ಚಂದ್ರಪಾಲ್ ಅವರು ಒಂದು ರೀತಿ ಹೋರಾಟಗಳನ್ನು ಮಾಡಿದ್ರೆ, ನಮ್ಮ ವೀರ ಸಾವರ್ಕರ್ ಅವರು ಕೂಡ ಏನು ಮಾಡಿದ್ರು ಅಂದರೆ, ಅಭಿನವ ಭಾರತ್ ಸಂಘಟನೆ ಮುಖಾಂತರವಾಗಿ ಮತ್ತು ಮ್ಯಾಜಿನಿ ಚರಿತ್ರೆಗಳ ಮುಖಾಂತರವಾಗಿ ಭಾರತೀಯರ ಕಿಚ್ಚನ್ನು ಹೆಚ್ಚಿಗೆ ಮಾಡಿದರು ಅಂತ ಹೇಳ್ಬೋದು. ಲಾಲಾ ಅರ್ದಯಾಳ್ ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇರ್ತಕ್ಕಂಥ ನಾಯಕರನ್ನ ಒಟ್ಟು ಉದ್ದೇಶದಿಂದ ಗದಾರ್ ಪಕ್ಷವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಹೋರಾಟ ಮಾಡ್ತಾರೆ. ಇನ್ನು ಬರೀಂದರ್ ಕುಮಾರ್ ಘೋಷ್ ಅವರ ಜುಗಾಂತರ್ ಪತ್ರಿಕೆ ಕೂಡ ಮತ್ತು ಬಂಕಿಮಚಂದ್ರರ ಒಂದೇ ಮಾತರಂ ಗೀತೆ ಕೂಡ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಹಾಕ್ತಾ ಇತ್ತು. ಈ ಹೋರಾಟಗಳು ತೀವ್ರವಾಗಿ ಮೇಲೆಳ್ತಾ ಇತ್ತು. ಹಾಗಾದರೆ ಪ್ರಮುಖವಾಗಿ ನಮ್ಮಲ್ಲಿ ಹೇಳ್ತಾರೆ ತೀವ್ರಗಾಮಿ ನಾಯಕರುಗಳು ಯಾರು ಅಂತ, ಲಾಲ್ ಬಾಲ್ ಪಾಲ್ ಅಂತ ಮೇಯ್ನ್ ಆಗಿ ಹೇಳ್ತೀವಿ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಇವ್ರ ಬಗ್ಗೆ ಬಹಳ ವಿಸ್ತೃತವಾಗಿರ್ತಕ್ಕಂಥ ವಿಡಿಯೋಗಳು ನನ್ನ ಪ್ಲೇಲಿಸ್ಟಲ್ಲಿ ಇದ್ದಾವೆ. ಜೊತೆಗೆ ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿದ್ದೀನಿ, ದಯವಿಟ್ಟು ಒಮ್ಮೆ ಇವನ್ನೆಲ್ಲ ನೀವು ನೋಡಿ. ಕ್ರಮವಾಗಿ ಇವರು ಮೂರು ಜನ ಪಂಜಾಬ್, ಬಾಂಬೆ ಮತ್ತು ಬಂಗಾಳ ಪ್ರಾಂತ್ಯಗಳಲ್ಲಿ ದೊಡ್ಡದಾಗಿ ರಾಷ್ಟ್ರೀಯತೆಯನ್ನು ಒಂದು ಹಬ್ಬವಾಗಿ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಕೇವಲ ವಿರೋಧ ಅಷ್ಟೇ ಅಲ್ಲ, ಹಬ್ಬವಾಗಿ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟರು ಅಂತಲೇ ಹೇಳ್ಬೋದು. ಇವರೆಲ್ಲರ ನಾಯಕರ ಜೊತೆಗೆ ಅರವಿಂದ್ ಘೋಷ್ ಇರ್ಬೋದು, ಇನ್ನು ರಾಜನಾರಾಯಣ್ ಬೋಸ್ ಅವರು, ಎ ಕೆ ದತ್ ಅವರು, ಆಮೇಲೆ ವಿ ಓ ಸಿ ಪಿಳ್ಳೈ ಅವರು, ಇಂಥ ಅನೇಕ ಜನರ ಹೋರಾಟ ಕೂಡ ಇಲ್ಲಿ ಪ್ರಮುಖವಾಗಿ ನಮಗೆ ಕಾಣಸಿಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಬಹುಮುಖ್ಯವಾಗಿ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದರೆ, ತೀವ್ರಗಾಮಿಗಳು ಈ ರೀತಿ ಹೋರಾಟ ಮಾಡ್ತಾ ಇದ್ರೆ ಹಾಗಾದರೆ ಸರ್ಕಾರ ಸುಮ್ಮನೆ ಇತ್ತ ಅಂತ ನೋಡೋದಾದರೆ, ಸರ್ಕಾರದ ಪ್ರತಿಕ್ರಿಯೆ ತುಂಬಾ ಕೆಟ್ಟದಾಗಿತ್ತು. ಬ್ರಿಟಿಷ್ ಸರ್ಕಾರ ತೀವ್ರಗಾಮಿ ನಾಯಕರ ಮೇಲೆ ನೇರವಾಗಿ ಕೆಲವು ಹಲ್ಲೆಗಳನ್ನು ಮಾಡ್ತು. ತೀವ್ರಗಾಮಿ ಚಟುವಟಿಕೆಗಳು ಮತ್ತು ಪ್ರಭಾವವನ್ನು ಪರೀಕ್ಷಿಸಲಿಕ್ಕೆ ಕೆಲವು ಕಾನೂನುಗಳನ್ನು ಜಾರಿಗೆ ತಂದರು. ಇವ್ರನ್ನ ಕೇವಲ ಈ ರೀತಿ ಹೊಡೆದ್ರೆ ಬಿಡದ್ರೆ ಆಗೋದಿಲ್ಲ, ಕೆಲವು ಕಾನೂನುಗಳ ಮೂಲಕ ಇವ್ರನ್ನ ನಿಯಂತ್ರಣ ಮಾಡಬೇಕು ಅಂತ ಅದರದ್ದು. ಹಾಗಾಗಿ 1907-11 ನಮ್ಮಲ್ಲಿ ಬಹಳಷ್ಟು ಕಾನೂನುಗಳು ಅಂಗೀಕಾರ ಆಗ್ತವೆ. ಸ್ನೇಹಿತರು, ದಯವಿಟ್ಟು ಈ ಕಾನೂನುಗಳನ್ನು ಒಮ್ಮೆ ನೀವು ಓದ್ಕೊಳ್ಬೇಕು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1907 ಕಾಯ್ದೆ ತರ್ತಾರೆ, ದೇಶದ್ರೋಹಿ ಸಭೆಗಳ ಕಾಯ್ದೆ ಅಂತ. ಯಾರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ದೇಶ ವಿಚಾರದ ಬಗ್ಗೆ ಮಾತಾಡೋಂತಿಲ್ಲ, ಒಂದು ರೀತಿಯಾಗಿರ್ತಕ್ಕಂಥ ಸಭೆ ಸಂಘಟನೆಗಳು ನಡೆಸೋಂಗಿಲ್ಲ ಅಂತ. ನಾವು ರೌಲೆಟ್ ಶಾಸನದವರೆಗೂ ಕೂಡ ಕಾಯಬೇಕಾದ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಅದಕ್ಕಿಂತ ಮುಂಚೆನೇ ಭಾರತದಲ್ಲಿ ದೇಶದ್ರೋಹಿ ಸಭೆಗಳ ಕದೆ ಅಂತಲೇ ಕರಿತೀವಿ ಅಂತ ಒಂದು ಕಾಯ್ದೆಯನ್ನು 1907 ಜಾರಿಗೆ ತರ್ತಾರೆ. ಇನ್ನು 1908-09 ತುಂಬಾ ಪ್ರಭಾವ ಬೀರಿದ್ದು ಅಂತಂದರೆ, ಭಾರತೀಯ ಪ್ರಜೆಗಳ ಒಂದು ಪತ್ರಿಕೆಗಳ ಮೇಲೆ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ರೀತಿ ಪತ್ರಿಕೆಗಳ ಮೇಲೆ ನಿಯಂತ್ರಣ ತಂದರೆ, ಆ ಕಡೆ ಕೇಸರಿ ಮರಾಠಗಳಲ್ಲಿ ಪ್ರಕಟ ಆಗ್ತಾ ಇದ್ದಂಥದ್ದು, ಉಗಾಂತರ್ ಪತ್ರಿಕೆಗಳಲ್ಲಿ ಬರೀತಿದ್ದ ವಿಚಾರಗಳು, ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡೋ ಉದ್ದೇಶದಿಂದಾಗಿ ಆಡಳಿತದ ಚುಕ್ಕಾಣಿಯ ವಿರುದ್ಧ, ಬ್ರಿಟಿಷ್ ಅಧಿಕಾರದ ವಿರುದ್ಧ ಯಾರೂ ಕೂಡ ಮಾತಾಡಬಾರ್ದು, ಚರ್ಚೆಗಳನ್ನು ಮಾಡಬಾರ್ದು ಅನ್ನೋದೇ ಇದರ ಉದ್ದೇಶ ಆಗಿತ್ತು. ಹಾಗಾಗಿ ಭಾರತೀಯ ಪತ್ರಿಕೆಗಳ ಕಾಯ್ದೆ 1908 ಕೂಡ ಜಾರಿಗೆ ಬಂತು, ಇದು ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ ಅಂತ ಕರಿತೀವಿ, ಇದು 1908, ಮತ್ತು ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಅಂತ ಕರಿತೀವಿ, ಇದು 1910. ಈ ಎಲ್ಲ ಕಾಯ್ದೆಗಳು ಭಾರತೀಯ ಪತ್ರಿಕಾ ವರ್ಗವನ್ನು ಬಹಳಷ್ಟು ಕಂಟ್ರೋಲ್ ಮಾಡಿದ್ರು. ಏನೇ ಕಂಟ್ರೋಲ್ ಮಾಡಿದ್ರೂ ಕೂಡ ನಮ್ಮ ರಾಷ್ಟ್ರೀಯ ಚಳವಳಿ ದೊಡ್ಡ ಮಟ್ಟದಲ್ಲಿ ಇಳಿತಾ ಹೋಯಿತು. ಇನ್ನು ಭಾರತದಲ್ಲಿ
ನಿಮಗೆ ಭಾಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಕುದೀವ್ರಾಮ್ ಬೋಸ್ ಅವರ ಪ್ರಕರಣ, ಮುಜಾಫರ್ಬಾದ್ ಪ್ರಕರಣ ಅಂತಲೇ ಕೂಡ ಕರೀತಾರೆ. ನೀವು ಇದನ್ನು ಒಂದ್ಸಾರಿ ನಮ್ಮ ಪ್ಲೇಲಿಸ್ಟಲ್ಲಿ ಕುದೀರಾಮ್ ಬೋಸ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ದಯವಿಟ್ಟು ನೋಡಿ. ಯಾಕೆ ಅಂತಂದರೆ ತೀವ್ರಗಾಮಿಗಳಾಗೋದಕ್ಕೆ ಇಲ್ಲಿ ಭಾಳ ಮುಖ್ಯವಾದಂಥ ಒಂದು ಟ್ವಿಸ್ಟ್ ಇದೆ. ಬಾಲಗಂಗಾಧರ್ ತಿಲಕ್ ಅವ್ರನ್ನ ಎರಡನೇ ಬಾರಿ ಮ್ಯಾಂಡಲೆ ಸರಮನೆಗೆ ತಳ್ಳಿದಂಥ ಘಟನೆ ಇದು. ಏನಾಗಿತ್ತು ಅಂತಂದರೆ, ಅಲ್ಲಿ ವ್ಯಕ್ತಿಯನ್ನು ಕೊಲೆ ಮಾಡಬೇಕಾದ ಸಂದರ್ಭ, ಮ್ಯಾಜಿಸ್ಟ್ರೇಟನ್ನು ಕೊಲೆ ಮಾಡಬೇಕಾದ ಸಂದರ್ಭ, ಹಾಗಾಗಿ ಟ್ರೈನಲ್ಲಿ ಬರ್ತಿದ್ದಂಥ ಮ್ಯಾಜಿಸ್ಟ್ರೇಟನ್ನು ಕೊಲೆ ಮಾಡ್ಬೋದು ಅಂಥೇಳಿ ಕುದೀರಾಮ್ ಬೋಸ್ ಮತ್ತು ಪ್ರಫುಲ್ಲ ಚೌಕಿ ಇಬ್ಬರೂ ಸೇರಿ ಪ್ರಯತ್ನ ಮಾಡ್ತಾರೆ. ಬಟ್ ಪ್ರಫುಲ್ಲ ಚೌಕಿ ಆ ಸ್ಪಾಟಲ್ಲೇ ಅರೆಸ್ಟ್ ಆಗ್ತಾರೆ. ಕುದೀರಾಮ್ ಬೋಸ್ ಮಾರನೇ ದಿನ ಬೆಳಗ್ಗೆ ಇವ್ರನ್ನ ರೈಲ್ವೆ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿ ನೇಣುಗಂಬ ಏರಿದ ಭಾರತದ ಕ್ರಾಂತಿಕಾರಿ ಯಾರು ಅಂದರೆ 18 ವಯಸ್ಸು, ಇನ್ನು ಮುಖದಲ್ಲಿ ಮೀಸೆನೂ ಬರದೇ ಇರೋ ಅಂಥ ಟೈಮ್ ಅದು. ಕುದೀರಾಮ್ ಬೋಸ್ ಅವರು ಈ ದೇಶದ ರಾಷ್ಟ್ರೀಯ ಸ್ವಾತಂತ್ರ್ಯಗೋಸ್ಕರ ಇವರು ಪ್ರಾಣವನ್ನು ಅರ್ಪಿಸ್ತಾರೆ. ಇಂಥ ರೋಚಕವಾದಂಥ ಕುದೀರಾಮ್ ಬೋಸ್ ಅವರ ಒಂದು ವಿಡಿಯೋ ಇದೆ, ದಯವಿಟ್ಟು ನಮ್ಮ ಪ್ಲೇಲಿಸ್ಟ್ನ ಲಿಂಕನ್ನು ನೋಡ್ಕೊಂಡ್ಬಿಟ್ಟು ಕುದೀರಾಮ್ ಬೋಸ್ ಬಗ್ಗೆ ನೋಡಿ. ಈ ದೇಶದ ಪ್ರಜೆಯಾಗಿದ್ದಕ್ಕೂ ಕೂಡ ಅಂಥ ಮಹಾತ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮಗೂ ಖುಷಿ, ನೀವು ನೋಡಿದ್ರೆ ಅದು ಖುಷಿ ಅಂತ ಕೂಡ ಹೇಳ್ಬೋದು. ಆದರೆ ಆ ಮ್ಯಾಜಿಸ್ಟ್ರೇಟನ್ನು ಕೊಲ್ಲೋದ್ರ ಬದಲಾಗಿ ಡಗ್ಲಸ್ನ ಕೊಲ್ಲಬೇಕಾಗಿತ್ತು, ಅದರ ಬದಲಾಗಿ ಬ್ರಿಟಿಷ್ ಮಹಿಳೆಯರು ಆ ಸಂದರ್ಭದಲ್ಲಿ ಸತ್ತೋಗ್ತಾರೆ. ಬಟ್ ಇದನ್ನೇ ಕೇಸರಿ ಪತ್ರಿಕೆಯಲ್ಲಿ ಬಾಲಗಂಗಾಧರ್ ತಿಲಕ್ ಏನಂತ ಬರೀತಾರೆ ಅಂತಂದರೆ, ಇದು ದೇಶಕ್ಕಾಗಿ ನಡೆದಂಥ ಹೋರಾಟ ಅಂತೇಳಿ ಕುಡಿತಾರೆ. ಆದರೆ ಮೂಲ ಮಹಿಳೆಯರನ್ನ ಕೊಂದಿದ್ದು ಅಸಹಾಯಕತೆ ಮಿಸ್ ಆಗಿತ್ತು ಅಂತ ಕೂಡ ಬರೀತಾರೆ. ಆದರೆ ಈ ಮುಜಾಫರ್ಬಾದ್ ಪ್ರಕರಣವನ್ನು ತಿಲಕ್ಕರು ವಿರೋಧಿಸಲಿಲ್ಲ, ಪ್ರಚೋದಿಸಿದ್ರು ಅನ್ನೋ ಕಾರಣಕ್ಕಾಗಿ ತಿಲಕ್ ಅವ್ರನ್ನ ಎರಡನೇ ಬಾರಿ ಮ್ಯಾಂಡಲೆ ಸೆರೆಮನೆಗೆ ತಳ್ತಾರೆ. ಆ ತಳ್ಳಿದ ಸಂದರ್ಭದಲ್ಲಿ ಬಾಲಗಂಗಾಧರ್ ತಿಲಕ್ ನಿಮಗೆ ಗೊತ್ತಿದೆ, ಗೀತಾ ರಹಸ್ಯ ಅಂತಕ್ಕಂಥ ಕೃತಿಗಳನ್ನು ಕೂಡ ಬರೀತಾರೆ. ಆಮೇಲೆ ಆರ್ಯರು ಭಾರತಕ್ಕೆ ಬಂದಂತಹ ಮೂಲ ವಿಚಾರಗಳನ್ನು ಇಟ್ಕೊಂಡು ಕೂಡ ಆರ್ಯರ ಆಗಮನದ ವಿಚಾರಗಳನ್ನು ಕೂಡ ಬರೀತಾರೆ. ಬಹಳ ಒಳ್ಳೆ ಒಂದು ವಿಡಿಯೋ ಅದು, ಕುದೀರಾಮ್ ಬೋಸ್ ಬಗ್ಗೆ ಮಾಡಿದ್ದೀನಿ ನೋಡಿ. ಹೀಗೆ ತೀವ್ರಗಾಮಿಗಳ ಮೇಲೆ ಬ್ರಿಟಿಷ್ ಸರ್ಕಾರ ಬಹಳ ವಿರೋಧ ಕ್ರಮವನ್ನು ಕೈಗೊಳ್ತು. ನೆಕ್ಸ್ಟ್ ಬರೋಣ, ತೀವ್ರಗಾಮಿಯ ಅವಧಿಯಿಂದ ಭಾರತದ ಮೇಲೆ ಏನೇನು ಪರಿಣಾಮ ಆಯಿತು ಅಂತೇಳಿ ನೋಡ್ಬೋದು. ತೀವ್ರಗಾಮಿಯ ಅವಧಿಯ ಬಹಳ ಮುಖ್ಯ ಪರಿಣಾಮ ಅಂತಂದರೆ, ಭಾರತದಲ್ಲಿ ಪಾಶ್ಚಾತ್ಯೀಕರಣವನ್ನು ಏನು ಬೆಂಬಲಿಸ್ತಾ ಇತ್ತು ಬ್ರಿಟಿಷ್ ಸರ್ಕಾರ, ಅದನ್ನು ಬಹಿಷ್ಕರಿಸುವ ಸಂದೇಶವನ್ನು ಬಹಳ ಸ್ವಚ್ಛವಾಗಿ ಬಾಲಗಂಗಾಧರ್ ತಿಲಕ್ ಗಣಪತಿ ಜಯಂತಿಯ ಮುಖಾಂತರವಾಗಿ, ಶಿವಾಜಿ ಜಯಂತಿ ಮುಖಾಂತರ, ಗಣಪತಿ ಹಬ್ಬ ಮತ್ತು ಶಿವಾಜಿ ಜಯಂತಿಯನ್ನು ಆಚರಿಸೋದ್ರ ಮುಖಾಂತರ ಭಾರತದಲ್ಲೊಂದು ಸಾಮಾಜಿಕ ಸುಧಾರಣೆ, ಭಾರತೀಯತೆಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ, ಭಾರತೀಯ ಸಂಸ್ಕೃತಿಯನ್ನು ಒಂದು ಪ್ರಜ್ವಲಿಸುವಂಥ ಪ್ರಕರಣಗಳು ಇಲ್ಲಿ ನಡೆದೋಯ್ತು. ಇನ್ನು ಬಾಲಗಂಗಾಧರ್ ತಿಲಕ್ ಅವರ ಸ್ವರಾಜ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ಅನ್ನುವಂಥ ಘೋಷಣೆಯು ಕೂಡ ಪ್ರತಿಯೊಬ್ಬನ ಭಾರತೀಯನ ಬಾಯಲ್ಲಿ ಮುಟ್ಟು ಅಂತ ಹೇಳ್ಬೋದು. ಇನ್ನು ಸ್ವದೇಶಿ ಚಳುವಳಿ ಕೂಡ ಭಾರತದಲ್ಲಿ ಬ್ರಿಟಿಷ್ ಸರಕುಗಳನ್ನು ಕಡಿಮೆ ಮಾಡ್ತು. ರಾಷ್ಟ್ರೀಯ ಸ್ಕೂಲ್ಗಳು, ನ್ಯಾಷನಲ್ ಸ್ಕೂಲ್ಸ್ಗಳು 1900 ನಮ್ಮಲ್ಲಿ ಹೇಳ್ತೀವಿ 19 ಪ್ರಕರಣದ ನಂತರ ಡೆವಲಪ್ ಆಯಿತು ಅಂತ. ಮುಂಚೆನೇ ಇದರಲ್ಲಿ ತುಂಬಾ ಒಂದು ಪ್ರಚೋದನಾತ್ಮಕವಾಗಿ ರಾಷ್ಟ್ರೀಯ ಎಜುಕೇಷನ್ಗೆ ಇದು ಬೇಸ್ಮೆಂಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ದೇಶದ ಆರ್ಥಿಕತೆಯಲ್ಲಿ ದೊಡ್ಡ ಬದಲಾವಣೆ ತಂದಂಥ ಕಾಲ. ಭಾರತೀಯರಿಗೆ ಉದ್ಯೋಗ ಮತ್ತು ಇತರ ಅವಕಾಶಗಳಿಗೆ ದಾರಿ ಮಾಡಿಕೊಡೋದಕ್ಕೂ ಕೂಡ ಕಾರಣ ಆಯಿತು ಅಂತಲೂ ಕೂಡ ಹೇಳ್ತೀವಿ. ಇನ್ನು ಸರ್ಕಾರ ತನ್ನ ನಿಯಂತ್ರಣದಿಂದ ಈ ರಾಷ್ಟ್ರೀಯ ವಿದ್ಯಾ ಉದ್ಯಾಲಯಗಳನ್ನು ಏನು ಸ್ಥಾಪಿಸಲಿಕ್ಕೆ ತೀವ್ರವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತು. ಆ ಎಲ್ಲ ಕ್ರಮಗಳಿಂದ ಮುಕ್ತವಾಗಿ ಭಾರತದ ಒಂದು ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂತು. ನಿಮಗೆ ಗೊತ್ತಿದೆ 1813 ಭಾರತದಲ್ಲಿ ಭಾರತದ ಶಿಕ್ಷಣದ ಅಭಿವೃದ್ಧಿಗಾಗಿ 1,00,000 ರೂಪಾಯಿಗಳನ್ನು ಖರ್ಚು ಮಾಡ್ತವೆ ಅಂತೇಳಿ ಬ್ರಿಟಿಷ್ ಸರ್ಕಾರ ಏನೋ ರೆಡಿ ಇತ್ತು. ಆದರೆ ಭಾರತದಲ್ಲಿ ಲಾರ್ಡ್ ಮೆಕಾಲೆ ಬರೋವರೆಗೂ ಕೂಡ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ವಿರುದ್ಧ ನಮ್ಮಲ್ಲಿ ವಿಚಾರಗಳೇ ಇತ್ತು. ಕೆಲವರು ಪಾಶ್ಚಿಮಾತ್ಯ ಶಿಕ್ಷಣ ಬೇಕು ಅಂತ ಹೇಳ್ತಾ ಇದ್ರು, ಕೆಲವರು ಇಲ್ಲ ನಮ್ಮದೇ ಶಿಕ್ಷಣ ಬೇಕು ಅಂದರೆ ಪೌರಾತ್ಯ ಶಿಕ್ಷಣವೇ ಅಗತ್ಯ ಅಂತ, ಕೆಲವರು ಪಾಶ್ಚಿಮಾತ್ಯ ಶಿಕ್ಷಣ ಬೇಕು ಅದನ್ನು ಆಂಗ್ಲಿಸಿಸ್ಟ್ ಅಂತ ಕರಿತೀವಿ, ನಮ್ಮಲ್ಲಿ ಪೌರಾತ್ಯ ಶಿಕ್ಷಣ ಬೇಕು ಓರಿಯೆಂಟಲಿಸ್ಟ್ಗಳಿದ್ರು. ಈ ಆಂಗ್ಲಿಸಿಸ್ಟ್ ಮತ್ತು ಓರಿಯೆಂಟಲಿಸ್ಟ್ಗಳ ಗಲಾಟೆಯಿಂದ ಈ ನ್ಯಾಷನಲ್ ಪವರ್ಸ್ ಎಜುಕೇಷನ್ಸ್ ನಮ್ಮಲ್ಲಿ ಬರಲೇ ಇಲ್ಲ. ಬಟ್ ಬಾಲಗಂಗಾಧರ್ ತಿಲಕ್ ಅವರ ಹೋರಾಟದಿಂದ ನ್ಯಾಷನಲ್ ಎಜುಕೇಷನ್ಸ್ ಭಾಳ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಸೌಂಡ್ ಮಾಡುತ್ತೆ. ಮುಂದೆ ಭಾರತೀಯ ಶಿಕ್ಷಣವನ್ನು ಪಡ್ಕೊಂಡಂಥ ಭಾಳಷ್ಟು ಜನರಿಗೆ, ಮತ್ತು ಆ ಕಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ICS ಪರೀಕ್ಷೆಯ ಹೋರಾಟ ಕೂಡ ತುಂಬಾ ಒಂದು ಬಲವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಕೊಡ್ತು. ಸ್ನೇಹಿತರೆ, ಇಂತಹ ಒಂದು ತೀವ್ರಗಾಮಿಗಳನ್ನು ಭಾರತದಲ್ಲಿ ಹುಟ್ಟು ಹಾಕಿದ್ದು 1905 1920ವರೆಗಿನ ಕಾಲ. ಸ್ನೇಹಿತರೆ, ಇಂಥ ಅದ್ಭುತವಾಗಿರ್ತಕ್ಕಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ವಿಚಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇದು ಸರಣಿ ವಿಡಿಯೋ, ವಿಡಿಯೋದ ಮೂರನೇ ಭಾಗ. ಇಂತಹ ರೋಚಕ ಇತಿಹಾಸದ ಪುಟಗಳನ್ನು ನೀವು ತಿಳ್ಕೊಳ್ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷೆ ಮಾಡ್ತಾ ಇರ್ರಿ. ನಿಮ್ಮ ಎಫ್ ಡಿ ಎ ಎಕ್ಸಾಮ್ಸ್ ಮುಗಿಯೋದ್ರೊಳಗೆ ಅಷ್ಟು ವಿಡಿಯೋಗಳನ್ನು ಮಾಡ್ತೀನಿ ಅನ್ನೋ ಗ್ಯಾರಂಟಿನೂ ನಾನು ಕೊಡೋದಿಲ್ಲ. ಆದರೂ ಈ ಒಂದು ಹೋರಾಟ ನನ್ನಲ್ಲೂ ಕೂಡ ಈಗ ಜಾಗೃತಿಯಾಗಿದೆ. ನೀವು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿ ಈ ಒಂದು ಸ್ಫೂರ್ತಿ ಅಕಾಡೆಮಿ ಚಾನಲ್ನ ಎಲ್ಲ ವಿಡಿಯೋಗಳನ್ನು ಮತ್ತೊಮ್ಮೆ ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಿ ಯು, ಬಾಯ್.